ಬೆಂಗಳೂರಿಗೆ ಬರುವಂತೆ ಬಹಳ ಒತ್ತಡ ಇದೆ, ಬರುತ್ತೇನೆ ಎಂದಿದ್ದೇನೆ. ವಕೀಲರು ನಾಯಕರನ್ನ ಭೇಟಿ ಮಾಡಿದ ಬಳಿಕ ಬೆಂಗಳೂರು ಕಡೆಗೆ ಪ್ರಯಾಣವನ್ನ ಮಾಡುತ್ತೇನೆ. ನನ್ನನ್ನು ನಂಬಿ ನನಗೆ ಶಕ್ತಿ ನೀಡಿದ ಜನರನ್ನೆಲ್ಲ ಭೇಟಿ ಮಾಡುವ ಕರ್ತವ್ಯ ಮಾಡಬೇಕಿದೆ. ಯಾವ ಮುಖಂಡರನ್ನ ಭೇಟಿಯಾಗುತ್ತೇನೆ ಎಂದು ಹೇಳುವುದಿಲ್ಲ ಎಂದು ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಿಗ್ಗೆ ನ್ಯಾಯಾಲಯದ ಕಲಾಪ ಇರುವುದರಿಂದ ಮಧ್ಯಾಹ್ನ ವಕೀಲರ ಭೇಟಿಗೆ ಸಮಯವನ್ನ ಪಡೆಯಲಾಗಿದೆ. ಅವರು ನನ್ನ ಪರವಾಗಿ ವಾದ ಮಾಡಿದ್ದಾರೆ, ಅವರ ಮನೆಗೆ ಭೇಟಿ ನೀಡುವುದು ನನ್ನ ಕರ್ತವ್ಯ ಅಂತ ಅವರು ಹೇಳಿದ್ರು. ಉಪಕಾರ ಸ್ಮರಣೆಗೆ ಬೇರೆ ಹೋಲಿಕೆ ಇಲ್ಲ, ನಾನು ಕೃತಜ್ಞತೆ ಹೇಳಿ ನಮಸ್ಕಾರ ಸಲ್ಲಿಸದೇ ಇದ್ರೆ ಮನುಷ್ಯನಾಗಲು ಸಾಧ್ಯವೇ? ನನ್ನ ಬಿಡುಗಡೆಗಾಗಿ ಎಷ್ಟೊಂದು ಜನ ರಸ್ತೆಗಿಳಿದು ಹೋರಾಟ ಮಾಡಿದ್ದಾರೆ, ಬಂದ್ ಮಾಡಿ ಕೇಸ್ ಹಾಕಿಸಿಕೊಂಡಿದ್ದಾರೆ, ಮನೆಯಲ್ಲಿ ಧ್ಯಾನ ಪೂಜೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಮಾತ್ರವಲ್ಲ, ಎಲ್ಲಾ ಪಕ್ಷದವರು ಬೇಕಾದಷ್ಟು ಹೋರಾಟ ಮಾಡಿದ್ದಾರೆ, ಮನಸ್ಸು ಬಿಚ್ಚಿ ನನ್ನ ಕಡೆಗೆ ಪ್ರೀತಿಯನ್ನ ಹರಿಸಿದ್ದಾರೆ. ಇನ್ನು ಕೆಲವರು ಖುಷಿ ಪಟ್ಟಿದ್ದಾರೆ, ಏನು ಮಾಡಲು ಆಗಲ್ಲ, ಅವರೆಲ್ಲ ಇರಬೇಕು, ಅಂತವರೆಲ್ಲ ಇದ್ದರೆ ನಮಗೆ ಒಳ್ಳೆಯ ಕೆಲಸ ಮಾಡಲು ಸಾಧ್ಯ, ಹೀಗಾಗಿ ಅವರ ಬಗ್ಗೆ ಬೇಸರ ಇಲ್ಲ ಅಂತ ತಮ್ಮ ವಿರೋಧಿಗಳ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ. ನಾನು ವಿಧಾನಸಭೆಯಲ್ಲಿಯೇ ಇದರ ಬಗ್ಗೆ ಹೇಳಿದ್ದೆ, ಯಾರಿಗೆ ಏನೆಲ್ಲ ಆಫರ್ಗಳನ್ನು ನೀಡಲಾಗಿದೆ ಅನ್ನೋದು ನನಗೆ ಗೊತ್ತಿತ್ತು. ನಾನು ಈ ವಿಚಾರದಲ್ಲಿ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡೆದುಕೊಂಡಿದ್ದೇನೆ. ನನ್ನ ಸಹೋದರ, ಕಾರ್ಯಕರ್ತರು, ಅಭಿಮಾನಿಗಳು, ಹಿತೈಷಿಗಳಿದ್ರು, ಇವುಗಳನ್ನು ಗಮನಿಸಿ ನಾನು ತಪ್ಪು ಹೆಜ್ಜೆ ಇರಿಸದಂತೆ ಎಚ್ಚರಿಕೆಯನ್ನು ವಹಿಸಿದ್ದೆ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಐ ಥ್ಯಾಂಕ್ ಆಲ್ ದೋಸ್ ಹೂ ಹ್ಯಾವ್ ಹೆಲ್ಪ್ಡ್ ಮೀ ಅಂಡ್ ಸ್ಟುಡ್ ಮೀ ಇನ್ ದಿ ಅವರ್ ಆಫ್ ಕ್ರೈಸಿಸ್. ಐ ಥ್ಯಾಂಕ್ ಆಲ್ ದಿ ಲೀಡರ್ಸ್ ಆಫ್ ವೇರಿಯಸ್ ಪೊಲಿಟಿಕಲ್ ಪಾರ್ಟಿ ಇನ್ಕ್ಲೂಡಿಂಗ್ ಮೈ ಪಾರ್ಟಿ ಪ್ರೆಸಿಡೆಂಟ್ ಶ್ರೀಮತಿ ಸೋನಿಯಾ ಗಾಂಧಿ. ಶಿ ಕೇಮ್ ಆಲ್ ದಿ ವೇ ಟು ವಿಸಿಟ್ ಮೀ, ಗಿವ್ ಮೀ ಸ್ಟ್ರೆಂತ್ ಅಂಡ್ ಸಾಲಿಡಾರಿಟಿ. ಐ ಎಕ್ಸ್ಪ್ರೆಸ್ ಮೈ ಥ್ಯಾಂಕ್ಸ್ ಟು ಮೈ ಲೀಡರ್ ಅಂಡ್ ಆಲ್ ಆಫ್ ದೆಮ್ ಹೂ ಸ್ಟುಡ್ ಆನ್ ದಿ ಸ್ಟ್ರೀಟ್ಸ್ ಆಫ್ ದಿಸ್ ಕಂಟ್ರಿ ಅಂಡ್ ಹೂ ಪ್ರೇಡ್ ಫಾರ್ ಮೀ, ಹೂ ಹ್ಯಾವ್ ವಿಶ್ಡ್ ಮೀ ಅಂಡ್ ಹೂ ಹ್ಯಾವ್ ಸ್ಟುಡ್ ಇನ್ ದಿ ಅವರ್ ಆಫ್ ಕ್ರೈಸಿಸ್. ದೇ ನೋ ವಾಟ್ ಐ ಆಮ್, ಬಟ್ ಸ್ಟಿಲ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಮೈ ಆಲ್ ಮೈ ಅಡ್ವೊಕೇಟ್ಸ್ ಇನ್ ಕರ್ನಾಟಕ ಅಂಡ್ ಇನ್ ಡೆಲ್ಲಿ, ಎಸ್ಪೆಷಲಿ ಇನ್ ಡೆಲ್ಲಿ, ಹೂ ಫಾಟ್ ಅಂಡ್ ಹೂ ಹ್ಯಾವ್ ಬ್ರಾಟ್ ಮೀ ಔಟ್.